ಹೌದು, ಹಾಗಾಗಿ ಟ್ರೆಂಡಿಂಗ್ ಈ ಥರ ಇರುತ್ತೆ. ಖಂಡಿತ ನಮಗೆ ವಿಶ್ವಾಸ ಇದೆ ದೇಶದ ಮತದಾರ ಒಂದು ಸುಭದ್ರವಾದಂಥ ಸರ್ಕಾರವನ್ನು ಕೊಡಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ಎನ್ ಡಿ ಎ ಬೃಹತ್ ಮಟ್ಟದಲ್ಲಿ ಮತ್ತೊಮ್ಮೆ ಸರ್ಕಾರ ಮಾಡುತ್ತೆ. ಎಸ್ ಸರ್, ಈಗಾಗಲೇ ಬಳ್ಳಾರಿಯಲ್ಲಿ ಶ್ರೀರಾಮುಲುರು ಭಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸುಮಾರು 45,000 ಮತಗಳ ಅಂತರದ ಮುನ್ನಡೆಯನ್ನು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ಈ ತುಕಾರಾಮ್. ಈ ತುಕಾರಾಮ್ ಅವರಿಗೆ 45,054 ಮತಗಳ ಅಂತರದ ಮುನ್ನಡೆ ಸಿಕ್ಕಿರುವಂಥದ್ದು ಬಳ್ಳಾರಿಯಲ್ಲಿ. ಬಳ್ಳಾರಿಯಲ್ಲಿ ಇದು ನನ್ನ ರಾಜಕೀಯದ ಅನಿವಾರ್ಯ ಗೆಲುವು ಬೇಕಿದೆ ಈ ಬಾರಿ ಅನ್ನುವಂಥ ಅಂಶವನ್ನು ಕೂಡ ಶ್ರೀರಾಮುಲುರು ಪಾಯಿಂಟ್ ಔಟ್ ಮಾಡ್ತಾ ಇದ್ರು. ಅವರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಬಂದು ಪ್ರಚಾರವನ್ನು ಮಾಡಿದರು. ಆದರೆ ಶ್ರೀರಾಮುಲುರು ಸದ್ಯದ ಟ್ರೆಂಡ್ ಪ್ರಕಾರ ಹಿನ್ನಡೆಯನ್ನು ಅನುಭವಿಸುತ್ತಿದ್ದಾರೆ. ಅದು ಕೂಡ 45,045 ಮತಗಳ ಅಂತರದಿಂದ ಅಂತ ಹೇಳಿದರೆ ಬಹಳ ದೊಡ್ಡ ಅಂತರದ ಹಿನ್ನಡೆಯನ್ನು ಅಲ್ಲಿ ಅನುಭವಿಸ್ತಾ ಇರುವಂಥದ್ದು ಕೂಡ ಕಾಣ್ತಾ ಇದೆ. ಹೌದು ಹೌದು, ಇಲ್ಲಿ ಶ್ರೀರಾಮುಲು ವರ್ಸಸ್ ಈ ತುಕಾರಾಮ್. ತುಕಾರಾಮ್ ಸಂಡೂರಿನ ಶಾಸಕರು ಮತ್ತು ಶಾಸಕರಾಗಿದ್ದು ತನ್ನ ಪುತ್ರಿಗೆ ಟಿಕೆಟನ್ನು ಕೊಡಿ ಅನ್ನುವಂಥ ರೀತಿಯಾದಂತಹ ಒಂದು ಮನವಿಯನ್ನು ಮಾಡಿದರು. ಆದರೆ ಪಕ್ಷ ಒಪ್ಪಲಿಲ್ಲ, ಇಲ್ಲ ನೀವೇ ನಿಲ್ಲಬೇಕು, ಮುಂದೆ ಏನಾದರೂ ಆ ಕ್ಷೇತ್ರ ತೆರವಾಯಿತು ಅಂತ ಹೇಳಿದರೆ ಸಂಡೂರಿನಲ್ಲಿ ನಿಮ್ಮ ಮಗಳಿಗೆ ಬೇಕಿದ್ರೆ ಟಿಕೆಟ್ ಕೊಡ್ತೀವಿ, ಆದರೆ ಈ ಎಲೆಕ್ಷನ್ ನೀವೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದರು. ಯಾಕಂದರೆ ತುಕಾರಾಮ್ ನಿಂತರೆ ಮಾತ್ರ ಅಲ್ಲಿ ದೊಡ್ಡ ಫೈಟ್ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಆರಂಭದಿಂದಲೂ ಕೂಡ ಇತ್ತು. ಅದು ಇವಾಗ ರಿಸಲ್ಟ್ನ ಸಂದರ್ಭದಲ್ಲೂ ಆರಂಭಿಕ ಟ್ರೆಂಡ್ನ ಸಂದರ್ಭದಲ್ಲೂ ಕೂಡ ಗೋಚರ ಆಗ್ತಾ ಇದೆ. ದೊಡ್ಡ ಅಂತರದ ಮುನ್ನಡೆಯನ್ನು ಈಗ ಅಲ್ಲಿ ಕಾಪಾಡಿಕೊಂಡಿದ್ದಾರೆ. ಎಸ್, ನಮ್ಮ ಜೊತೆಗೆ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರೇ, ಕಂಗ್ರ್ಯಾಚುಲೇಷನ್ಸ್, ಆರಂಭಿಕವಾದಂತಹ ಮುನ್ನಡೆ ಸಿಕ್ಕಿದೆ, ಏನು ಹೇಳ್ತೀರಿ ಈ ಈ ಈ ಹಂತದಲ್ಲಿ? ಆರಂಭಿಕ ಮುನ್ನಡೆ ಸಿಕ್ಕಿದೆ, ಇನ್ನೂ ಸುಮಾರು 4-4.5 ಲಕ್ಷ ಮತಗಳ ಎಣಿಕೆ ಆಗಿದೆ. ಹೌದು, ಯಾಕೆಂದರೆ ಒಟ್ಟಾರೆ ಸುಮಾರು ಮತಗಳು ಮತ ಚಲಾಯಿಸಿರೋದು ಸುಮಾರು 19.5 ಲಕ್ಷ. ಹೌದು, ಸೊ ಹೀಗಾಗಿ ಆರಂಭಿಕ ಮುನ್ನಡೆ ಆಗಿದೆ, ಬಟ್ ನಮಗೆ ಗೆಲುವಿನ ವಿಶ್ವಾಸ ಇದೆ. ಯಾಕೆಂದರೆ ಪ್ರತಿ ಒಂದು ಸುತ್ತಿನಲ್ಲೂ ಕೂಡ ನಮಗೆ ಲೀಡ್ ವೃದ್ಧಿ ಆಗ್ತಾ ಇದೆ. ಸೊ ಹೀಗಾಗಿ ಗೆಲುವಿನ ವಿಶ್ವಾಸ ಖಂಡಿತ ಇದೆ. ಖಂಡಿತ, ಯಾಕಂದರೆ ಆರಂಭಿಕವಾದಂಥ ಟ್ರೆಂಡೇ ಅದು ಅಂತಿಮವಾದಂಥ ಫಲಿತಾಂಶದ ಕಡೆಗೆ ಇರುವಂಥ ಮೊದಲ ಮೆಟ್ಟಿಲುಗಳನ್ನು ಹತ್ತುತ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವ ವಿಶ್ವಾಸ ಇದೆ ನಿಮಗೆ ಅಲ್ಲಿ ಜನರ ನಡುವೆ ಓಡಾಡದಂತಹ ಸಂದರ್ಭದಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯವನ್ನು ಗಮನಿಸಿದಾಗ? ಅಂದರೆ ಜನ ನಾನು ಈ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ರು, ನಿಮಗೆಲ್ಲ ನಾವು ಬೆಂಬಲಿಸ್ತೀವಿ, ಧೈರ್ಯವಾಗಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಏನು ವರಿ ಮಾಡಬೇಡಿ, ನಾವು ನಿಮ್ಮನ್ನು ನೋಡ್ಕೊತೀವಿ. ಕೆಲವರು ಅವರವ್ರದೇ ಭಾಷೆನಲ್ಲಿ ಹೇಳೋರು, ಈ ಸರಿ ಗೆಲುವು ಪಕ್ಕ ನಿಮ್ಮದೆ ಅಂತ ಹೇಳೋರು. ಡೆಫಿನೆಟ್ ಆಗಿ ನೀವು ಈ ಸರಿ ಪಾರ್ಲಿಮೆಂಟ್ಗೆ ಹೋಗ್ತೀರಾ, ಭಯಪಡಬೇಡಿ, ಈ ರೀತಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಬಹಳ ಮುಖ್ಯವಾಗಿ ಸುಮಾರು ಜನ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇದ್ರು, ಸ್ವಯಂ ಪ್ರೇರಿತರಾಗಿ. ಇದು ನಮ್ಮ ಚುನಾವಣೆ ಅನ್ನುವ ರೀತಿಯಲ್ಲಿ ಜನರ ಬಾಯಿನಲ್ಲಿ ನಮ್ಮ ಹೆಸರು ಬರ್ತಾ ಇತ್ತು. ಹೌದು, ಅದರಿಂದ ಒಂದು ವಿಶ್ವಾಸ ಇದೆ. ಮುಂದೆ ಕೂಡ ಇನ್ನೂ ಕೂಡ ಸುಮಾರು 15-16 ಸುತ್ತಿನ ಮತ ಎಣಿಕೆ ಆಗುತ್ತೆ, ಅದರಲ್ಲೂ ಕೂಡ ಇದೇ ರೀತಿ ಮುಂದುವರಿಯುತ್ತೆ ಈ ನಮ್ಮ ಲೀಡ್ ಅಂತ ಅನ್ಕೊಂಡಿದ್ದೀನಿ ನಾನು. ಈಗ ಒಟ್ಟು ಟ್ರೆಂಡನ್ನು ಗಮನಿಸಿದಾಗ ಬಹುತೇಕ ಈಗ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಯಚೂರುನಗರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಕೌಂಟಿಂಗ್ ಆಗ್ತಾ ಇದೆ ಅನ್ನೋದನ್ನು ಈಗಷ್ಟೇ ಮುನಿರತ್ನ ಅವರು ಹೇಳ್ತಾ ಇದ್ದದನ್ನು ಗಮನಿಸ್ತಾ ಇದ್ವಿ. ಉಳಿದ ಕಡೆಗಳಲ್ಲೂ ಕೂಡ ನಿಮಗೆ ಸಿಕ್ಕಿದಂತಹ ರೆಸ್ಪಾನ್ಸ್ ಯಾವ ಸ್ವರೂಪದಲ್ಲಿತ್ತು ಡಾಕ್ಟ್ರೆ? ಇಲ್ಲ, ತುಂಬ ಒಳ್ಳೆಯ ರೆಸ್ಪಾನ್ಸೇ. ಯಾಕೆಂದರೆ ಎಲ್ಲ ಕೆಲವರೆಲ್ಲ ಪಕ್ಷಾತೀತವಾಗೇ ಒಂದು ಉತ್ತಮವಾದಂಥ ಸ್ಪಂದನೆ ಸಿಗ್ತಾ ಇತ್ತು. ಡಾಕ್ಟ್ರೇ ನಿಮ್ಮಂಥವರು ಬರಬೇಕು, ರಾಜಕೀಯಕ್ಕೆ ಬರಬೇಕು, ಆ ರೀತಿ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಬಹಳ ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ರು ಎಲ್ಲೋದ್ರೂ ಕೂಡ.